ಒಕ್ಕಲಿಗರ ಬಗ್ಗೆ ಶಾಸಕ ಮುನಿರತ್ನ ನಿಂದನೆ ಪ್ರಕರಣ ಸಂಬಂಧ ಸಿಎಂ ನಿವಾಸಕ್ಕೆ ಇವತ್ತು ಒಕ್ಕಲಿಗ ನಾಯಕರು ಆಗಮಿಸ್ತಾ ಇದ್ದಾರೆ. ಒಕ್ಕಲಿಗರ ಬಗ್ಗೆ ಶಾಸಕ ಮುನಿರತ್ನ ನಿಂತಿದ್ರಲ್ಲ, ಆ ಪ್ರಕರಣ ಸಂಬಂಧ ಒಕ್ಕಲಿಗ ನಾಯಕರು ಇವತ್ತು ಸಿಎಂ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಸಿಎಂ ಭೇಟಿ ಮಾಡಲಿದ್ದಾರೆ ಒಕ್ಕಲಿಗ ಸಚಿವರು ಶಾಸಕರು. ಪ್ರಕರಣ ಸಂಬಂಧ ಎಸ್ಐಟಿ ರಚನೆ ಮಾಡಿ ಅಂತ ಒತ್ತಾಯ ಕೂಡ ಮಾಡ್ತಾರೆ. ಆದಿಚುಂಚನಗಿರಿ ಶ್ರೀಗಳು ಸದ್ಯ ಹೊರಗಡೆ ಇದ್ದಾರೆ, ಅವರು ವಾಪಸಾದ ಬಳಿಕ ಹೋರಾಟದ ರೂಪರೇಷೆಯ ಬಗ್ಗೆ ಚರ್ಚೆ ಮಾಡ್ತಾರೆ. ಸಮುದಾಯದ ಶ್ರೀಗಳ ನೇತೃತ್ವದಲ್ಲೇ ಬೃಹತ್ ಹೋರಾಟ ಮಾಡೋದಕ್ಕೆ ಈಗ ಒಕ್ಕಲಿಗ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೊನ್ನೆನೂ ಒಂದು ಸಲ ಭೇಟಿ ಮಾಡಿದ್ರು ಒಕ್ಕಲಿಗ ನಾಯಕರು ಮುಖ್ಯಮಂತ್ರಿಗಳನ್ನ. ಇವತ್ತು ಮತ್ತೆ ಒಕ್ಕಲಿಗರ ನಿಯೋಗ ಅಂದ್ರೆ ಸಚಿವರು ಶಾಸಕರುಗಳು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿದ್ದಾರೆ. ಎಸ್ಐಟಿ ರಚನೆ ಮಾಡಿ ಅಂತ ಒಂದು ಒತ್ತಾಯ ಮಾಡ್ತಾರೆ. ಈಗ ಆಲ್ರೆಡಿ ಎಸ್ಐಟಿ ರಚನೆ ಬಗ್ಗೆ ಬಲ್ಲ ಮೂಲಗಳಿಂದ ಪವರ್ ಟಿವಿಗೆ ಮಾಹಿತಿ ಸಿಕ್ಕಿದೆ. ಇನ್ನು ಸಂಜೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಒಕ್ಕಲಿಗರಿಗೆ ನಿಂದಿಸಿದಂತಹ ವಿಚಾರದ ಸಂಬಂಧ ಇವತ್ತು ಮುನಿರತ್ನ ವಿರುದ್ಧ ಒಂದು ಎಸ್ಐಟಿ ರಚನೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಒಕ್ಕಲಿಗ ನಾಯಕರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಇಂದಿರ, ಪ್ರಮುಖವಾಗಿ ಮುನಿರತ್ನ ಅವರ ಜಾತಿ ನಿಂದನೆ ಮತ್ತೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿತವಾಗಿ ಸಿಗುತ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಕ್ಕಲಿಗರನ್ನ ಮತ್ತೆ ದಲಿತರನ್ನ ನಿಂದಿಸತಕ್ಕಂತಹ ಮುನಿರತ್ನ ಅವರ ವಿರುದ್ಧ ಒಂದು ಪ್ರಬಲವಾಗಿರ್ತಕ್ಕಂತಹ ಕ್ರಮವನ್ನು ಕೈಗೊಳ್ಬೇಕು. ಈ ನಿಟ್ಟಿನಲ್ಲಿ ಒಂದು ಎಸ್ಐಟಿ ತನಿಖೆಯನ್ನ ನೀವು ಎಸ್ಐಟಿ ತನಿಖೆಗೆ ಈ ಪ್ರಕರಣವನ್ನು ವಹಿಸಬೇಕು. ಯಾಕಂದ್ರೆ ಈಗ ಅತ್ಯಾಚಾರ ಪ್ರಕರಣದಲ್ಲೂ ಸಹ ಮುನಿರತ್ನ ಬಂಧನವಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡಿದ್ದಾದ್ರೆ ಆಗ ಸತ್ಯಾಸತ್ಯತೆ ಬಯಲಾಗುತ್ತೆ. ಜೊತೆಗೆ ಏನು ಒಕ್ಕಲಿಗ ಸಮುದಾಯ ಏನಿದೆ ಆ ಸಮುದಾಯವನ್ನ ಹೀನಮಾನವಾಗಿ ಮುನಿರತ್ನ ಅವರು ನಿಂತಿದ್ದಾರೆ. ಕೂಡಲೇ ನೀವು ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಆ ಕ್ರಮವನ್ನ ಕೈಗೊಳ್ಬೇಕಂದ್ರೆ ಒಂದು ಸ್ಪೆಷಲ್ ಟೀಮ್ ಅನ್ನ ಮಾಡಿ ಆ ಸ್ಪೆಷಲ್ ಟೀಮ್ಗೆ ಈ ತನಿಖೆಯ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ಆಗ ತನಿಖೆಯನ್ನು ನಡೆಸಿದ ಒಂದು ವರದಿಯನ್ನು ಕೊಟ್ಟು ಆ ವರದಿಯ ಮೇಲೆ ನೀವು ಕ್ರಮವನ್ನು ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಇದೀಗ ಸಿಎಂ ನಿವಾಸಕ್ಕೆ ಒಕ್ಕಲಿಗ ಪ್ರಮುಖ ನಾಯಕರ ಕಳಿಸ್ಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಶಾಸಕರು, ಕೆಲವೊಂದಿಷ್ಟು ಸಚಿವರು ಮತ್ತೆ ಕೆಲವೊಂದಿಷ್ಟು ಪ್ರಮುಖ ನಾಯಕರು ಸಿಎಂ ಅವರ ನಿವಾಸಕ್ಕೆ ಬಂದ್ಬಿಟ್ಟು ಸಿಎಂ ಅವರ ಮೇಲೆ ಒತ್ತಡವನ್ನ ಅಂದಾಡ್ತಕ್ಕಂಥದ್ದು. ಏನು ಕೆಲವೇ ಕ್ಷಣದಲ್ಲಿ ಒಂದು ಎಸ್ಐಟಿಯ ರಚನೆಯನ್ನ ಮಾಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಸಿಎಂ ಅವರಿಂದ ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆಗಳು ಸಹ ದಟ್ಟವಾಗಿದ್ದಾವೆ. ಸಿಂಧುರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಒಕ್ಕಲಿಗರಿಗೆ ನಿಂದನೆ ಮಾಡಿದ್ದು, ದಲಿತರಿಗೆ ನಿಂದನೆ ಮಾಡಿರೋದು, ಆ ಆಡಿಯೋಗಳನ್ನ ಕೇಳಿಸ್ಕೊಂಡು ಬಿಟ್ಟಿದ್ರೆ ಗೊತ್ತಾಗ್ತಾ ಇತ್ತು ಮುನಿರತ್ನ ಎಂತ ಥರ್ಡ್ ರೇಟೆಡ್ MLA ಅಂತ ಹೇಳಿ. ಆ ಆಡಿಯೋಗಳಲ್ಲಿ ಯಾರಾದ್ರೂ ಮಾತನಾಡಕ್ ಆಗುತ್ತೆ ಏನ್ರಿ, ಹೋಗ್ಲಿ ಕೇಳಕ್ ಆಗುತ್ತಾ? ಅಂತ ಭಾಷೆಗಳು ಸಾಮಾನ್ಯವಾಗಿ ಎಲ್ರ ಬಾಯಲ್ಲೂ ಬರೋದಿಲ್ಲ. ಅಂತ ಥರ್ಡ್ ಕ್ಲಾಸ್ ಥಿಂಕಿಂಗ್ ಮಾಡೋರ ಬಾಯಲ್ಲಿ ಮತ್ತೆ ಮನಸ್ಸಿನಲ್ಲಿ ಮಾತ್ರ ಅಂತ ಭಾಷೆಗಳು ಇರ್ಲಿಕ್ಕೆ ಸಾಧ್ಯ? ಹೇಳಕ್ಕೂ ಅಸಹ್ಯ, ಕೇಳಕ್ಕೂ ಅಸಹ್ಯ. ಅದನ್ನ ಒಬ್ಬ ಶಾಸಕ ಅಂತಂದ್ರೆ ಹೇಗಿರಬೇಕು, ಏನು ಮಾಡಬೇಕು? ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮುನಿರತ್ನ ಮಾಡಿದ್ದಾರೆ, ಅದನ್ನ ತಳ್ಳಿ ಹಾಕ್ತಾ ಇಲ್ಲ. ಆದರೆ ಆ ಅಭಿವೃದ್ಧಿಗಳನ್ನ ಹೇಗೆ ಮಾಡಿದ್ರು? ಈ ರೀತಿ ವಿರೋಧಿಗಳನ್ನ ಮಟ್ಟ ಹಾಕಬೇಕು, ವಿರೋಧಿಗಳು ಉಸಿರೆತ್ತದಂಗೆ ಮಾಡಬೇಕು, ವಿರೋಧಿಗಳು ಹಾಗೆ ಅವರ ಜೀವನನೇ ಮುಗಿಸ್ಬಿಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ HIV ಸೋಂಕಿತ ಮಹಿಳೆಯರ ಅಸಹಾಯಕತೆಯನ್ನು ಬಳಸ್ಕೊಂಡು, ಆ ಮಹಿಳೆಯರನ್ನು ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡಿ ಮತ್ತವ್ರಿಗೆ ಬ್ಲ್ಯಾಕ್ಮೇಲ್ ಮಾಡಿ, ಓ ಮೈ ಗಾಡ್, ಇಟ್ ಇಸ್ ಅನ್ಬಿಲೀವೇಬಲ್. ಆ್ಯಂಡ್ ಇದನ್ನು ನಂಬಲೇಬೇಕಾದಂಥ ಪರಿಸ್ಥಿತಿ ಇವಾಗ ಬಂದಿದೆ.